चिक्कोडी पीकेपीएस न वार्षिक सर्वसाधारण सभे ಶತಮಾನೋತ್ಸವ ಆಚರಿಸುತ್ತಿರುವ ಚಿಕ್ಕೋಡಿ ಪಿಕೆಪಿಎಸ್ ರೈತರ ಕಾಮಧೇನುವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಎಂಎಲ್ಸಿ ಮಹಾಂತೇಶ್ ಕೌಟಿಮಠ್ ಹೇಳಿದ್ದಾರೆ. ಸೋಮವಾರ ಪಟ್ಟಣದ ಡಿಡಿ ಪಾಟೀಲ್ ಕೋಆಪರೇಟಿವ್ ಬ್ಯಾಂಕ್ ಚಿಕ್ಕೋಡಿ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಚಿಕ್ಕೋಡಿ ಪಿಕೆಪಿಎಸ್ನ ಸರ್ವಸಾಮಾನ್ಯ ಸಭೆಯಲ್ಲಿ ಮಾತನಾಡಿ, ಸಹಕಾರಿ ಸಂಸ್ಥೆಗಳ ಅಭಿವೃದ್ಧಿಯಲ್ಲಿ ಸಿಬ್ಬಂದಿ ಹಾಗೂ ಗ್ರಾಹಕರ ಪಾತ್ರ ಪ್ರಮುಖವಾಗಿದೆ ಎಂದರು. ನಾವು ಒಂದು ವೇಳೆ ಒಂದು 4 ತಿಂಗಳು 5 ತಿಂಗಳು ಬೇರೆ ಊರಾಗ ಹೋಗಿ ನಿಂತರೂ ನನಗೆ ಆ ಊರಾಗ ರೇಷನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ. ಅದಕ್ಕೆ ಮಾಡಿ ಪ್ರಧಾನಮಂತ್ರಿಯವರ ಒಂದು ವಿಶೇಷ ಯೋಜನೆ ಏನಂದ್ರೆ RTO ಕಚೇರಿಗಳನ್ನ ರದ್ದು ಮಾಡಿ ಎಲ್ಲಿ ನಾವು ಮೋಟರ್ ಸೈಕಲ್ ಖರೀದಿ ಮಾಡ್ತೇವೋ ಆ ಅಂಗಡಿಯೊಳಗೆ ರಿಜಿಸ್ಟ್ರೇಷನ್ ಮಾಡೋದು, ಲೈಸೆನ್ಸನ್ನು ಅವರೇ ಕೊಡೋದು, ಡ್ರೈವಿಂಗ್ ಲೈಸೆನ್ಸ್ ಆ ಕಂಪನಿಯವರನ್ನ ಡ್ರೈವಿಂಗ್ ಲೈಸೆನ್ಸ್ ಸ್ಕೂಲ್ಗಳನ್ನ ಸಹಿತ ಇಂಥ ಕಾರ್ ಮತ್ತು ಮೋಟರ್ ಸೈಕಲ್ ಮಾರಾಟಗಾರರಿಗೆ ಮೋಟರ್ ಸೈಕಲ್ ಮತ್ತು ಕಾರುಗಳ ಲೈಸೆನ್ಸ್ ಕೊಡ್ತಕ್ಕಂಥ ಅವಕಾಶವನ್ನು ಆ ಸಂಸ್ಥೆಗಳಿಗೆ ಕೊಡುವುದರ ಮುಖಾಂತರ ಸಾರ್ವಜನಿಕರಿಗೆ ಆಗ್ತಕ್ಕಂತ. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಸದಾಶಿವ ಬನ್ನಟ್ಟಿ, ಉಪಾಧ್ಯಕ್ಷ ಗಣಪತಿ ಕಾಂಬ್ಳೆ, ಸದಸ್ಯರಾದ ಶ್ರೀಕಾಂತ್ ಸಿ, ಚಂದ್ರಶೇಖರ್ ಕುಲಕರ್ಣಿ, ಸುಧೀರ್ ಕುಲಕರ್ಣಿ, ನರೇಂದ್ರ ನೇಲಿಕರ್ ಮುಂತಾದವರು ಉಪಸ್ಥಿತರಿದ್ದರು.